ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀನಿವಾಸ್ ಯೂನಿವರ್ಸಿಟಿ ಸದ್ಯ ತನ್ನ ವ್ಯಾಪ್ತಿಯನ್ನು ಪುತ್ತೂರಿನಲ್ಲೂ ವಿಸ್ತರಿಸಿದೆ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನ ಕ್ಯಾಂಪಸ್ನಲ್ಲಿ ತನ್ನ ನೂತನ ಸೌಲಭ್ಯ ಕೇಂದ್ರಗಳನ್ನು ತೆರೆದು ಬೆಸ್ಟ್ ಕೋರ್ಸ್ಗಳನ್ನು ನೀಡ್ತಾ ಇದೆ. ಈಗಾಗಲೇ ಅಡ್ಮಿಷನ್ ಓಪನ್ ಆಗಿದ್ದು, ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿಮ್ಮ ಕನಸಿನಂತೆ ರೂಪಿಸುವ ಸಮಯ ನಿಮ್ಮ ಸನಿಹಕ್ಕೆ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀನಿವಾಸ ಯೂನಿವರ್ಸಿಟಿ ಇನ್ಮುಂದೆ ಹತ್ತೂರ ಒಡೆಯನ ಮೂಲಸ್ಥಾನ ಪುತ್ತೂರಿನಲ್ಲಿ ತನ್ನ ವ್ಯಾಪ್ತಿಯನ್ನ ಹಬ್ಬಿಸಲಿದೆ. ಎಸ್, ಶಾಕಾದ್ರೂ ಇದು ಸತ್ಯ. ತನ್ನ ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಗೆ ಆಕರ್ಷಣೀಯ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಾ ಇದ್ದ ಶ್ರೀನಿವಾಸ್ ವಿದ್ಯಾಸಂಸ್ಥೆಗೆ ರಾಜ್ಯದ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ರು. ಆದರೆ ಇದೀಗ ಇದೇ ಹೈಫೆಸಿಲೈಡ್ ಯೂನಿವರ್ಸಿಟಿ ಮಹಾಲಿಂಗೇಶ್ವರನ ನೆಲದಲ್ಲಿ ತನ್ನ ಪರಿಣಾಮಕಾರಿ ಶಿಕ್ಷಣ ವ್ಯವಸ್ಥೆಯನ್ನ ನೀಡಲು ಬಂದಿದೆ. ಈಗಾಗಲೇ ತಮ್ಮ ಫಲಿತಾಂಶ ಹಾಗೂ ವಿಭಿನ್ನತೆಯ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕಂಡು ಕೇಳದ ರೀತಿಯಲ್ಲಿ ಅಮೋಘ ಬದಲಾವಣೆಯನ್ನು ತಂದು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸುವಂತೆ ಮಾಡಿದ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರಿನ ಕ್ಯಾಂಪಸ್ನಲ್ಲಿ ಹೊಸ ಕೋರ್ಸ್ಗಳ ಜೊತೆಗೆ ಪ್ರತಿಷ್ಠಿತ ಶ್ರೀನಿವಾಸ್ ಯೂನಿವರ್ಸಿಟಿ ತನ್ನ ನೂತನ ಸೌಲಭ್ಯ ಕೇಂದ್ರವನ್ನು ತೆರೆದಿದೆ. ವರ್ಷದಿಂದ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ಕ್ಯಾಂಪಸ್ ಪೋಳ್ಯದಲ್ಲಿ ತನ್ನ ಮೊದಲ ಸೌಲಭ್ಯ ಕೇಂದ್ರವನ್ನ ತೆರೆದಿರುವ ಶ್ರೀನಿವಾಸ್ ವಿದ್ಯಾಸಂಸ್ಥೆ ಬಿಕಾಂ ಹಾನರ್ಸ್, ಬಿಸಿಎ ಸಾಫ್ಟ್ವೇರ್ ಅಪ್ಲಿಕೇಶನ್, ಬಿಬಿಎ ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹಾಗೂ ಬಿಬಿಎ ಹಾನರ್ಸ್ ಎಂಬ ವಿಶೇಷ ಕೋರ್ಸ್ಗಳನ್ನು ಪದವಿ ವಿದ್ಯಾರ್ಥಿಗಳಿಗಾಗಿ ನೀಡ್ತಾ ಇದೆ. ಅಷ್ಟೇಗೆಲ್ಲ ಗಡಿನಾಡಿನ ವಿದ್ಯಾರ್ಥಿಗಳಾದ ಅಂದರೆ ಕಾಸರಗೋಡಿನಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಶ್ರೀನಿವಾಸ್ ವಿದ್ಯಾಸಂಸ್ಥೆ ಎರಡು ಬಸ್ಗಳ ವ್ಯವಸ್ಥೆಯನ್ನ ಮಾಡಿದೆ. ಈ ಬಗ್ಗೆ ಪ್ರಗತಿ ಎಜುಕೇಶನಲ್ ಫೌಂಡೇಶನ್ ಚೇರ್ಮನ್ ಆದ ಪಿವಿ ಗೋಕುಲ್ನಾಥ್ ವಿಸ್ತಾರವಾಗಿ ತಿಳಿಸಿದ್ದಾರೆ. ಹತ್ತೂರ ಒಡೆಯ ಪುತ್ತೂರ ಮಾಲಿಂಗೇಶ್ವರನ ಪಡಮಾಡಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಒಂದು ಪದವಿ ಶಿಕ್ಷಣ, ಆ ಪದವಿ ಶಿಕ್ಷಣದಲ್ಲೂ ಕೂಡ ಪುತ್ತೂರಿನ ಕಾಲೇಜುಗಳಲ್ಲಿ ಇಲ್ಲದಂತಹ ಒಂದು ಪದವಿ ಕೋರ್ಸುಗಳನ್ನು ವಿದ್ಯಾರ್ಥಿಗಳು ಕಲೀಲಿಕ್ಕೆ ದೂರದ ಊರುಗಳಿಗೆ ಹೋಗುವಂಥ ಸಂದರ್ಭಗಳನ್ನು ನಾವು ಅನೇಕ ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದು ಒಂದು ಹೊಸ ಹೆಜ್ಜೆಯನ್ನು ಈ ಶೈಕ್ಷಣಿಕ ವರ್ಷ 2020-21 ಇಡ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ಮಂಗಳೂರಿನ ಪ್ರತಿಷ್ಠಿತ ಶ್ರೀನಿವಾಸ ಯೂನಿವರ್ಸಿಟಿಯವರು ಅವರ ಒಂದು ಫೆಸಿಲಿಟೇಷನ್ ಸೆಂಟರನ್ನು ಪುತ್ತೂರಿನಲ್ಲಿ ತರಲು ನಮ್ಮ ಒಂದು ಅಪೇಕ್ಷೆಯ ಮೇರೆಗೆ ಅವರು ಒಪ್ಪಿಕೊಂಡಿದ್ದಾರೆ. ಈ ಒಂದು ಶ್ರೀನಿವಾಸ ಯೂನಿವರ್ಸಿಟಿಯ ಈ ಒಂದು ಶಾಖೆಯು ನಮ್ಮ ಪುತ್ತೂರಿನ ಸಮೀಪ ಇರುವ ಪ್ರಗತಿ ಕ್ಯಾಂಪಸ್ ಪೋಳ್ಯ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಎದುರುಗಡೆ ಈ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭವಾಗಲಿಕ್ಕಿದೆ. ಈ ಒಂದು ಯೂನಿವರ್ಸಿಟಿಯ ಬಿಕಾಂ ಹಾನರ್ಸು, ಬಿಬಿಎ ಹಾನರ್ಸು, ಅದೇ ರೀತಿ ಬಿಬಿಎ ಇನ್ ಸಪ್ಲೈ ಆ್ಯಂಡ್ ಲಾಜಿಸ್ಟಿಕ್ ಚೈನು, ಅಲ್ಲದೆ ಬಿಸಿಎ, ಈ ಪದವಿಗಳನ್ನು ಈ ವರ್ಷದಿಂದ ಈ ನಮ್ಮ ಪ್ರಗತಿ ಕ್ಯಾಂಪಸ್ನಲ್ಲಿ ಶ್ರೀನಿವಾಸ ಯೂನಿವರ್ಸಿಟಿಯವರು ಪ್ರಾರಂಭಿಸಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಒಂದು ಹೊಸ ಹೆಜ್ಜೆ ಏನು ಅಂತ ಹೇಳಿದರೆ, ಕಾಸರಗೋಡಿನಿಂದ ಪಕ್ಕದ ನಮ್ಮ ನೆರೆಯ ಒಂದು
ರಾಜ್ಯ ಹಾಗೂ ಜಿಲ್ಲೆ, ಕೇರಳದ ಜಿಲ್ಲೆ, ಗಡಿನಾಡ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳಷ್ಟು ಮಂದಿ ಮಂಗಳೂರಿಗೆ ಹೋಗಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಆದರೆ ಈ ಒಂದು COVID-19 ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ಶಿಕ್ಷಣ ಪಡೆಯುವುದು ಸ್ವಲ್ಪ ಕಷ್ಟ ಅಂತ ಹೇಳುವುದು ನಮಗೆ ಗೊತ್ತಿದೆ. ಈ ನಿಟ್ಟಿನಲ್ಲಿ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ಚಾನ್ಸಲರ್ ರಾಘವೇಂದ್ರ ರಾವ್ ಅವರಲ್ಲಿ ಮಾತಾಡಿದಾಗ ಅವರು ಕಾಸರಗೋಡಿಂದ 2 ಬಸ್ಸಿನ ವ್ಯವಸ್ಥೆಯನ್ನು ಯೂನಿವರ್ಸಿಟಿಯ ಮೂಲಕ ಮಾಡಲು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಒಂದು ಬಸ್ಸು ಕಾಸರಗೋಡಿಂದ ಮುಳ್ಳೇರಿಯ ಮಾರ್ಗವಾಗಿ ನಮ್ಮ ಕರ್ನಾಟಕಕ್ಕೆ ಈಶ್ವರಮಂಗಲ ಆಗಿ ಬರಲಿಕ್ಕಿದೆ. ಇನ್ನೊಂದು ಬಸ್ಸು ಬಂದು ಕುಂಬಳೆಯಿಂದ ಬೆಳಿಗ್ಗೆ ಹೊರಟು ಅದು ಬದಿಯಡ್ಕ ಮಾರ್ಗವಾಗಿ ಪೆರ್ಲವಾಗಿ ನಮ್ಮ ಪಾಣಾಜೆ ಮಾರ್ಗದಲ್ಲಿ ಬರಲಿಕ್ಕಿದೆ. ಇದೊಂದು ವಿದ್ಯಾರ್ಥಿಗಳಿಗೆ ಅತ್ಯಂತ ಒಂದು ಅನುಕೂಲವಾಗುವಂಥ ಒಂದು ವಿಷಯ. ಅಲ್ಲದೆ ಇವಾಗ ನಮ್ಮ ನೆರೆಯ ಚಿಕ್ಕಮಗಳೂರು ಜಿಲ್ಲೆಯವರು, ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪ್ರಗತಿಯಲ್ಲಿ ಪ್ರಥಮ PUC ಅನುತ್ತೀರ್ಣಗೊಂಡು ನಮ್ಮಲ್ಲಿ ದ್ವಿತೀಯ PUC ಡಿಸ್ಟಿಂಕ್ಷನ್ಗಳನ್ನು ಹಾಗೂ ಫಸ್ಟ್ ಕ್ಲಾಸುಗಳನ್ನು ಪಡೆದು ಮುಂದಿನ ಶಿಕ್ಷಣಕ್ಕೆ ಬೇರೆ ಬೇರೆ ನಗರಗಳಿಗೆ ಹೋಗ್ತಾ ಇರುವಾಗ ಅವರ ಪೋಷಕರು ನನ್ನ ಬಳಿ ಒಂದು ಮಾತನ್ನು ಕಳೆದ 12 ವರ್ಷಗಳಿಂದ ಕೇಳ್ತಾ ಇದ್ದರು, ಸರ್ ನೀವು ಯಾಕೆ ಒಂದು ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡಬಾರ್ದು, ಆಗ ನಮ್ಮ ಮಕ್ಕಳನ್ನು ನಿಮ್ಮ ಹತ್ರ 3 ವರ್ಷ ಇನ್ನೂ ಬಿಟ್ಟು ನಾವು ನಿರರ್ಗಳವಾಗಿ ಇರ್ಬೋದಲ್ವಾ ಅಂತ ಹೇಳಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ನೋಡೋಣ, ಒಂದು ಪ್ರತಿಷ್ಠಿತ ಸಂಸ್ಥೆ ಅಥವಾ ಒಂದು ಯೂನಿವರ್ಸಿಟಿಯ ಜೊತೆ ನಮಗೆ ಒಂದು ಎಫ್ಲಿಯೇಷನ್ ಥರ ಏನಾದರೂ ಆದರೆ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ಶ್ರೀನಿವಾಸ ಯೂನಿವರ್ಸಿಟಿಯವರನ್ನು ನಾನು ಸಂಪರ್ಕಿಸಿದಾಗ ಸಂತೋಷದಿಂದ ಚಾನ್ಸಲರ್ CA ರಾಘವೇಂದ್ರ ರಾವ್ ಅವರು ಒಪ್ಪಿಕೊಂಡು ಈ ವರ್ಷ ಇದರ ಎಲ್ಲ ಒಂದು ಬೆನಿಫಿಟ್ ಇರ್ಬೋದು ವಿದ್ಯಾರ್ಥಿಗಳಿಗೆ ಸಿಗಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಗೋಕುಲ್ನಾಥ್ ಅವರ ಮಾತುಗಳನ್ನ ಇನ್ನು ಮಂಗಳೂರಿನ ಶ್ರೀನಿವಾಸ್ ಯೂನಿವರ್ಸಿಟಿ ವಿದ್ಯಾಸಂಸ್ಥೆಯಲ್ಲಿರುವ ಇತರ ಕೋರ್ಸ್ಗಳ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಆನ್ಲೈನ್ ಅಡ್ಮಿಷನ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿಗಾಗಿ ಪುತ್ತೂರಿನಲ್ಲಿರುವ ಪ್ರಗತಿ ಸ್ಟಡಿ ಸೆಂಟರ್ನ ಅಡ್ಮಿನಿಸ್ಟ್ರೇಷನ್ ಆಫೀಸ್ಗೆ ಭೇಟಿ ನೀಡಬಹುದು. ಸದ್ಯ ಪುತ್ತೂರಿನಲ್ಲಿ ನೂತನ ಸೌಲಭ್ಯ ಕೇಂದ್ರವನ್ನ ಆರಂಭಿಸಿರೋ ಶ್ರೀನಿವಾಸ್ ವಿದ್ಯಾಸಂಸ್ಥೆ ಈಗಾಗಲೇ ಪದವಿ ವಿದ್ಯಾರ್ಥಿಗಳಿಗಾಗಿ ಅಡ್ಮಿಷನ್ ತೆರೆದಿದೆ. ನಿಮ್ಮ ಕನಸಿನ ಲೋಕವನ್ನ ನನಸಾಗಿಸೋ ಬೆಸ್ಟ್ ಚಾಯ್ಸ್ ನಿಮಗಾಗಿ ಕಾದಿರುವಾಗ ಇನ್ಯಾಕೆ ಟೆನ್ಷನ್? ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.